ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನ್ ರಮ್ಯಾ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಅಪ್ಪನ ಅಕ್ಕ ಅವ್ರದ್ದು 50th ಆನಿವರ್ಸರಿ ಪೂಜೆ ಇಟ್ಕೊಂಡಿದ್ದಾರೆ, ಹಾಗಾಗಿ ಫುಲ್ ಫ್ಯಾಮಿಲಿ ಹೊರಟಿದೀವಿ. ಬೆಂಗಳೂರಲ್ಲಿ ಪೂಜೆ ಇರೋದು, ರೆಡಿ ಆಗಿದ್ದೀವಿ. ಈಗ ಒಂದು 9:00 ಆಗಿದೆ ಟೈಮು, ಈಗ ಹೊರಡ್ಬೇಕು. ಹೊರಟು ಹೋಗ್ತಾ ನಿಮ್ ಜೊತೆ ಮಾತಾಡ್ತೀನಿ, ಪೂಜೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೋತೀನಿ. ಎಲ್ಲಾರು ಹೊರಟಿದೀವಿ, ರೆಡಿ ಆಗಿದ್ದೀವಿ. ಸಮೂನ ನೋಡಿದ್ರಿ ಹೇಗೆಲ್ಲ ರೆಡಿ ಆಗಿದ್ದಾನೆ ಅಂತ. ನಾನು ಇದು ಯುವರಾಜ್ ಸಿಲ್ಕ್ ಹೌಸಿಂದ ಸಾರಿ ತಗೊಂಡಿದ್ದೆ, ಬ್ಲೂ ಕಲರ್ ಸಾರಿ ನೋಡಿರ್ತೀರ. ಆ ಸಾರಿಗೆ ಇದು ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ. ನಾನು ಈ ತರ ರೆಡಿ ಆಗಿದ್ದೀನಿ. ನೆಕ್ ಪೀಸ್ ಹಾಕಿದ್ದೀನಿ, ಸ್ಮಾಲ್ ಇಯರ್ ರಿಂಗ್ ಹಾಕಿದ್ದೀನಿ, ಜಡೆ ಇಟ್ಕೊಂಡಿದ್ದೀನಿ. ಸಾರಿ ಈ ತರ ಕಾಣಿಸ್ತಾ ಇದೆ. ಬನ್ನಿ ಹೋಗೋಣ, ನನ್ನ ಜೊತೆ ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಹಸ್ಬೆಂಡ್ ನೋಡಿ ಹೀಗೆ ರೆಡಿ ಆಗಿದ್ದಾರೆ. ಸೊ ಅಪ್ಪ ಮಗ ಮ್ಯಾಚಿಂಗ್ ಮಾಡಿದ್ದಾರೆ, ನಾನು ಒಬ್ಳು ಬೇರೆ ಆಗ್ಬಿಟ್ಟಿದ್ದೀನಿ. ಅಲ್ಲ ಪಪ್ಪ ಬ್ಲೂ ಅಲ್ಲ, ನಾನೇ ನಿಮ್ ಕಲರ್ ತಗೊಂಡಿದ್ರೆ ಚೆನ್ನಾಗ್ ಕಾಣಿಸ್ತಾಯ್ತು, ಮ್ಯಾಚಿಂಗ್ ಆಗ್ತಿತ್ತಲ್ಲ. ನಂಗೆ ಇದು ಬ್ಲೂ ಇಷ್ಟ ಆಯ್ತು, ನನ್ಗೆ ರೆಡ್ ತಗೋಬೇಕು ಅಂತ ತುಂಬಾ ಇಷ್ಟ ಆಯ್ತು. ಆದ್ರೆ ಯಾಕೋ ನಮ್ ಮನೆಗೆ ರೆಡ್ ಬರಲ್ಲ, ರೆಡ್ ಏನು ಬರಲ್ಲ. ಟೊಮ್ಯಾಟೊ ರೆಡ್ ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಸಿಕ್ಲಿಲ್ಲ ನಂಗೆ ಸಾರಿ ಈ ಕಲರ್ ಅಲ್ಲಿ. ಇಲ್ಲಿ ನೋಡಿ, ನನಗೆ ನಿಂತ್ಕೊಳಕ್ಕೆ ಬಿಡ್ತಲ್ಲ ಇವ್ರಿಬ್ರು, ಅವ್ರಿಬ್ರೇನೆ. ಎಲ್ಲಾರು ಹೇಗ್ ಕಾಣಿಸ್ತಿದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಟೈಮ್ ಆಯ್ತು, ಹೊರಡಣ. ನಾವು ಹೊರಟಿದ್ದು ಲೇಟೇ ಆಯ್ತು, ಸ್ವಲ್ಪ ಬೇಗ ಹೊರಡ್ಬೇಕಾಗಿತ್ತು. ಬೇಗ ಹೋಗಿದ್ರೆ ಪೂಜೆ ನೋಡ್ಬೋದಾಗಿತ್ತು. ಸ್ವಲ್ಪ ಹಸ್ಬೆಂಡ್ಗೆ ಕೆಲಸ ಇದ್ದಿದ್ರಿಂದ ಲೇಟಾಗಿ ಹೊರಟ್ವಿ. ಹಾಗೇನೆ ಹೋಗ್ತಾ ಅಮ್ಮನ ಮನೆಗೆ ಹೋಗಿ ಅಮ್ಮನ ಪಿಕ್ ಮಾಡಿ, ಅಪ್ಪ ಅಮ್ಮನ ಪಿಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಾಗೇನೆ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮತ್ತು ನೈಸ್ ರೋಡಿಂದ ಹೋಗ್ತಾ ಬರ್ತಾ 600 ಸಮಥಿಂಗ್ ಟೋಲೇ ಆಗಿದೆ. ಟೋಲ್ ತುಂಬಾ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಸ್ಸಲ್ಲಿ ಮತ್ತೆ ಟ್ರೈನಲ್ಲೇ ಹೋಗಿ ಬಂದ್ಬಿಡ್ಬೋದು, ಅಷ್ಟು ಜಾಸ್ತಿ ಇದೆ ಟೋಲ್ ಫೀಸು. ನಮಗೆ ಗೊತ್ತಾಗ್ತಾ ಇರಲಿಲ್ಲ ಸ್ಟಾರ್ಟಿಂಗು, ಫಾಸ್ಟ್ಯಾಗಲ್ಲಿ ಕಟ್ಟಾಗ್ತಾ ಹೋಗುತ್ತಲ್ಲ, ಅದೇನು ಮೆಸೇಜ್ ತೋರಿಸಲಿಲ್ಲ. ಮನೆಗೆ ಬಂದು ಚೆಕ್ ಮಾಡಿದಾಗ 600 ಸಮಥಿಂಗ್ ಆಗೋಗಿತ್ತು. ತುಂಬಾ ಜಾಸ್ತಿ ಅನ್ನಿಸ್ತು, ಅಷ್ಟೊಂದು ಟೋಲ್ ಫೀಸು ಜಾಸ್ತಿನೇ ಅನ್ನಿಸ್ತು. ನೈಸ್ ರೋಡ್ ರೀಚ್ ಆಗಿದ್ದೀವಿ. ನೈಸ್ ರೋಡಲ್ಲಿ ನೋಡಿ ತುಂಬಾ ಚೆನ್ನಾಗಿ ಮರಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಹಾಗೆಯೇ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದ್ದಿದ್ದು, ಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದರು. ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದು ಬಿಟ್ಟಿತ್ತು. ಹಾಗೆಯೇ ನಾವು ನಮಸ್ಕಾರವನ್ನು ಮಾಡಿಕೊಂಡು ಈಗ ಪ್ರಸಾದವನ್ನು ತೊಗೊಳ್ತಾ ಇದ್ದೀವಿ. ಇವನು ನೋಡಿರ್ತೀರ, ನನ್ನ ಅಣ್ಣನ ಮಗ ಸಮು ಅಂದರೆ ತುಂಬಾ ಇಷ್ಟಪಡ್ತಾನೆ. ಅವನ ಸಮು ಹೋದಾಗಿಂದ ಬರೋವರೆಗೂ ಪಾಪು ಜೊತೆನೇ ಇದ್ದ. ಪಾಪುನು ಅಷ್ಟು ಚೆನ್ನಾಗಿ ಅವನ ಜೊತೆ ಆಟ ಆಡ್ತಾ ಇತ್ತು. ಹಾಗೇನೆ ಅವನು ಹೊಡಿತಾ ಇದ್ದ ಸಮ್ಮುಗೆ, ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವನಿಗೆ. ನೋಡಿ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ, ಸಮ್ಮು ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ. ಸಮ್ಮುಗೂ ತುಂಬಾನೇ ಖುಷಿ ಆಯ್ತು. ಹಾಗೆ ಕಸಿನ್ಸ್ ಎಲ್ಲ ಸೇರ್ಕೊಂಡು ಸ್ಟೇಜ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ, ನೋಡ್ತಾ ಹೋಗಿ. ನಾಲ್ಕೈದು ಸಾಂಗಿಗೆ ಡ್ಯಾನ್ಸನ್ನು ಮಾಡಿದ್ದಾರೆ. ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಮೂರು ಜನ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದ್ರು, ತುಂಬಾ ಖುಷಿಯಾಯಿತು. ಬಂದೆಲ್ಲ ಗೆಸ್ಟು ರಿಲೇಟಿವ್ಸ್ ಎಲ್ಲ ತುಂಬಾ ಖುಷಿಪಟ್ಟರು, ಹಾಗೆ ತುಂಬಾ ಎಂಜಾಯ್ ಮಾಡಿದ್ರು. ಈಗ ಊಟಕ್ಕೆ ಅಂತ ಬಂದಿದ್ದೀವಿ. ಊಟಕ್ಕೆ ದಮ್ ರೊಟ್ಟು, ಪಾಯಸ, ಮೊಳಕೆ ಹೆಸರು ಕಾಳಿಂದು ಕೋಸಂಬರಿ, ಕಡಲೆಕಾಳಿಂದು ಕೋಸಂಬರಿ, ಬೀನ್ಸ್ ಪಲ್ಯ, ಒಬ್ಬಟ್ಟು, ಮದ್ದೂರುಡೆ, ಮಸಾಲೆ ದೋಸೆ, ಪಲಾವು, ರೈಸು, ಸಾಂಬಾರು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ದೇವಸ್ಥಾನದಲ್ಲೇ ಪೂಜೆ ಇದ್ದಿದ್ದು, ದೇವಸ್ಥಾನದಲ್ಲೇ ಫಂಕ್ಷನ್ ಹಾಲ್ ಇದೆ, ಹಾಗೆ ಊಟದ ಹಾಲು ಕೂಡ ಇದೆ. ಹಾಗೆ ದೇವಸ್ಥಾನದ ಬಟ್ರೆ ಅನ್ಸುತ್ತೆ, ತುಂಬ ಚೆನ್ನಾಗಿ ಅಡುಗೆಯನ್ನ ಮಾಡಿದ್ರು. ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ದೇವಸ್ಥಾನ ವಿಡಿಯೋ ಮಾಡ್ಬೇಕು ಅನ್ನೋದು ಮರ್ತೇ ಹೋಗ್ಬಿಟ್ಟಿತ್ತು. ನಾವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಹಾಗೆಯೇ ನಾವು ಅಪ್ಪ ಅಮ್ಮನ ಜೊತೆನೂ ಫೋಟೋ ತೆಕ್ಕೊಳ್ಳಿಲ್ಲ, ಹಸ್ಬೆಂಡ್ ಜೊತೆನೂ ಫೋಟೋ ತೆಕ್ಕೊಂಡಿರಲಿಲ್ಲ, ಲಾಸ್ಟಲ್ಲಿ ಫೋಟೋ ತೆಕ್ಕೊಂಡಿದ್ದು.
ಹಾಗೆಯೇ ಗ್ರೂಪ್ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂತ ಹಾಗೆ ಮಾತಾಡ್ತಾ ಇದ್ದೀವಿ ಕಸಿನ್ಸ್ ಎಲ್ಲ ಸೇರಿಕೊಂಡು. ನಾವು ಮಾತಾಡಿಕೊಂಡು ಹರಟೆ ಹೊಡೆಯೋದೇ ಜಾಸ್ತಿ ಫೋಟೋ ತೆಕ್ಕೊಳ್ಳೋದಕ್ಕಿಂತ. ನನಗಂತೂ ತುಂಬಾ ಖುಷಿ ಆಗುತ್ತೆ ಫ್ಯಾಮಿಲಿ ಎಲ್ಲ ಮೀಟ್ ಮಾಡೋದು, ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ದೀವಿ. ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ರೀಲ್ಸ್ ಯಾವ್ಯಾವ ರೀಲ್ಸ್ ಮಾಡಿದ್ದೀವಿ ಅಂತ. ನಾನು ಎಲ್ಲ ರೀಲ್ಸನ್ನು ಹಾಕಿಲ್ಲ, ಒಂದೇ ಒಂದು ರೀಲ್ಸ್ ಹಾಕಿದ್ದೀನಿ. ಹಾಗೆ ಮಕ್ಕಳೆಲ್ಲ ಸೇರಿಕೊಂಡು ಸ್ಟೇಜ್ ಮೇಲೆ ಹೂವೆಲ್ಲ ಕಿತ್ತು ಹರಡ್ಕೊಂಡು ಆಟ ಆಡ್ತಾ ಇದ್ರು. ತುಂಬ ಚೆನ್ನಾಗಿ ಮಕ್ಕಳು ಆಟ ಆಡ್ತಾ ಇದ್ರು. ನಾನು ಡ್ಯಾನ್ಸು ರೀಲ್ಸ್ ಎಲ್ಲ ಮಾಡೋದು ಕಮ್ಮಿನೇ, ಕಸಿನ್ಸ್ ಎಲ್ಲ ಮಾಡು ಅಂತ ಹೇಳಿದಕ್ಕೆ ಮಾಡಿದೆ. ನನಗಂತೂ ತುಂಬಾ ಖುಷಿ ಆಯಿತು ರೀಲ್ಸ್ ಮಾಡಿದಾಗ. ಈಗ ರಿಟರ್ನ್ ಮೈಸೂರಿಗೆ ಹೊರಟಿದ್ದೀವಿ. ಹೊರಟಾಗ 5 o'clock ಆಗಿತ್ತು ಅನಿಸುತ್ತೆ. ನಾವು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮತ್ತು ನೈಸ್ ರೋಡಲ್ಲಿ ಓಡಾಡೋದ್ರಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಅಂತಲೇ ಅನ್ನಿಸ್ಲಿಲ್ಲ. ನಾವು ಬ್ಯಾಂಗ್ಳೂರು ಯಾವ ಸಿಟಿ ರೋಡಲ್ಲೂ ಓಡಾಡಲೇ ಇಲ್ಲ, ನಮಗೆ ಬ್ಯಾಂಗ್ಳೂರು ಹೋಗಿದ್ವಿ ಅನ್ನೋ ಫೀಲೇ ಆಗಲಿಲ್ಲ. ಹಾಗೆ ಬರ್ತಾ ತುಂಬ ತಲೆನೋವ್ತಾ ಇತ್ತು, ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಎಕ್ಸ್ಪ್ರೆಸ್ ವೇಯಲ್ಲಿ ಎಲ್ಲೂ ನಮಗೆ ಕಾಫಿ ಸಿಗ್ತಾನೆ ಇರಲಿಲ್ಲ. ಹಾಗೆ ಹುಡ್ಕೊಂಡು ಬರ್ತಾ ಮದ್ದೂರು ನೆಕ್ಸ್ಟು ನಿಯರ್ ಮಂಡ್ಯ ಅನಿಸುತ್ತೆ ಅಮರಾವತಿಗೆ ಬಂದಿದ್ದೀವಿ. ನಾವು 2-2.5 years ಬ್ಯಾಕ್ ಅನಿಸುತ್ತೆ ಡಿನ್ನರಿಗೆ ಬಂದಿದ್ವಿ. ಹಸ್ಬೆಂಡ್ ಊರಿಂದ ಮೈಸೂರಿಗೆ ಬರೋವಾಗ ನೈಟು ಡಿನ್ನರಿಗೆ ಅಂತ ಬಂದಿದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆಯೇ ಹಿಂಗೂ ಸಿಕ್ತಲ್ಲ ಅಮರಾವತಿ ಅಂತಲೇ ಅಮರಾವತಿಗೆ ಕಾಫಿಗೆ ಅಂತ ಬಂದಿದ್ದೀವಿ. ನಾವು ಓನ್ಲಿ ಕಾಫಿಗೆ ಅಂತಲೇ ಹೋಗಿದ್ದು, ಕಾಫಿ ಟೀ ಅಷ್ಟೇ ಅಂತ. ನಾನು ಹಸ್ಬೆಂಡ್ ಕಾಫಿ ತೊಗೊಂಡ್ವಿ, ಅಮ್ಮ ಅಪ್ಪ ಟೀ ತೊಗೊಂಡ್ರು. ಸಮ್ಮು ಅಲ್ಲಿ ಮೆನ್ಯೂನಲ್ಲಿ ಪಿಜ್ಜಾ ನೋಡ್ಬಿಟ್ಟ ಪಿಜ್ಜಾ ಪಿಜ್ಜಾ ಅಂತ ಹೇಳ್ತಾ ಇದ್ದ. ಮತ್ತೆ ಮಧ್ಯಾಹ್ನ ಅವನು ಸರಿಯಾಗಿ ಊಟನೂ ಮಾಡಿರಲಿಲ್ಲ. ಸಮ್ಮರ್ ಬಿಸಿಲಿಗೆ ಯಾರಿಗೂ ಊಟನೂ ಸೇರೋದಿಲ್ಲ, ಊಟನೂ ಕರೆಕ್ಟಾಗಿ ಮಾಡಿರಲಿಲ್ಲ. ಹಾಗಾಗಿ ಕೊಡ್ಸೋಣ ಅಂತ ಹೇಳಿ ಆರ್ಡ್ರ್ ಮಾಡಿದ್ದೀವಿ. ಅದು ಪ್ರಿಪೇರ್ ಆಗಿ ಕೊಡೋಕ್ಕೆ ಟೈಮ್ ಬೇಕು, ಒಂದು 15-20 minutes ಟೈಮ್ ತೊಗೊಂಡ್ರು. ರೆಡಿ ಆಗ್ತಾಯಿತ್ತು, ವೆಯ್ಟ್ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು, ಕಾಫಿ ಟೀ ಎರಡೂ ಚೆನ್ನಾಗಿತ್ತು, ಪಿಜ್ಜಾ ಕೂಡ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ರೇಟ್ ಸ್ವಲ್ಪ ಕಾಸ್ಟ್ಲಿನೇ, ಆದರೆ ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸು ಆ್ಯಂಬಿಯನ್ಸು ಎಲ್ಲನೂ ಸೂಪರಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು ಪಿಜ್ಜಾ ಕೂಡ. ಅವನೊಬ್ಬನೇ ತಿನ್ನೋದು, ಹಸ್ಬೆಂಡು ತಿನ್ನಲ್ಲ ಅಂದರು, ಅಪ್ಪ ಅಮ್ಮ ಅಂತೂ ತಿನ್ನಲ್ಲ ಅಂದರು. ಅವನೊಬ್ಬನೇ ಇನ್ನು ನಾಳೆ ಬೆಳಗ್ಗೆವರೆಗೂ ತಿಂತಿರ್ತಾನಂತ ಹೇಳ್ಬಿಟ್ಟು ನಾನು ಅವನ ಜೊತೆ ಸೇರಿಕೊಂಡು ತಿನ್ಕೊಂಡು ಹೊರಡ್ತೀವಿ. ಹಾಗೆಯೇ ಅಮರಾವತಿದು ವಿಡಿಯೋ ಮಾಡೋಣ ಅಂತ ಹೇಳಿ ಹೇಗೆಲ್ಲ ಇದೆ ಅನ್ನೋದನ್ನು ತೋರಿಸಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಇದು ಡಿನ್ನರು ಲಂಚು ಬ್ರೇಕ್ಫಾಸ್ಟಿಗೆಲ್ಲ ಇಲ್ಲಿ ಕೊಡ್ತಾರೆ. ನಾವು ಟೀ ಟೈಮಲ್ಲಿ ಹೋಗಿರೋದ್ರಿಂದ ಇದ್ರ ಪಕ್ಕದಲ್ಲೇ ಗಾರ್ಡನ್ ವ್ಯೂ ಬರುತ್ತೆ, ತುಂಬಾ ಚೆನ್ನಾಗಿದೆ. ನೋಡಿದ್ದೀರಾ ಅಲ್ಲಿ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಸರ್ವ್ ಮಾಡ್ತಾರೆ. ನೋಡ್ತಾ ಇದ್ದೀರಾ ಅಮರಾವತಿ ಹೇಗೆಲ್ಲ ಇದೆ ಅಂತ. ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ವೈಸು, ವಿಶಾಲವಾದ ಪಾರ್ಕಿಂಗ್ ಇದೆ, ಹಾಗೆ ಗಾರ್ಡನ್ ಕೂಡ ಇದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಅನ್ಕೋತಿರ್ತೀರಾ ಹೋಗಿದ ಕಡೆ ಎಲ್ಲ ವಿಡಿಯೋ ಮಾಡ್ತಾರೆ ಅಂತ. ಆದರೆ ನಾನೀಗಂದರೆ ಫಸ್ಟು ಹೋಗ್ತೀನಿ, ಹೋಗಿ ಅಲ್ಲಿ ಆ್ಯಂಬಿಯನ್ಸು ಫುಡ್ಡು ಎಲ್ಲ ಚೆಕ್ ಮಾಡಿ ಆಮೇಲೆ ರಿಟರ್ನ್ ಬರುವಾಗ ನಾನು ವಿಡಿಯೋ ಮಾಡೋದು. ಸ್ಟಾರ್ಟಿಂಗ್ ಹೋಗ್ತಾನೆ ನಾನು ವಿಡಿಯೋ ಮಾಡಿರಲ್ಲ, ಫುಡ್ಡೆಲ್ಲ ಟೇಸ್ಟ್ ಮಾಡಿ ಬರ್ತಾ ರಿಟರ್ನ್ ನಾನು ವಿಡಿಯೋ ಮಾಡಿರೋದು. ನಾನು ಸ್ಟಾರ್ಟಿಂಗ್ ಹೋಗಿ ಫುಡ್ಡು ಆ್ಯಂಬಿಯನ್ಸು ಎಲ್ಲ ಚೆನ್ನಾಗಿದೆ ಅನಿಸಿದಾಗ ನನಗೆ ಖುಷಿ ಅನಿಸಿದ್ರೆ ಮಾತ್ರ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದು. ಈ ವಿಡಿಯೋದಲ್ಲಿ ನಾವು ಹೇಗೆ ರೆಡಿ ಆಗಿದ್ವಿ, ಬ್ಯಾಂಗ್ಳೂರಿಗೆ ಹೋಗಿದ್ದು, ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿದ್ದು, ಹಾಗೆ ಅಮರಾವತಿಗೆ ಹೋಗಿದ್ದು ವಿಡಿಯೋನ ನೋಡಿದ್ದೀರಾ, ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.